ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಹರಿ, ಆರುದ್ರ ಆಯುರ್ವೇದ, ಬೆಂಗಳೂರು. ನಿಮಗೆ ಕೂದಲು ಉದುರುವ ಸಮಸ್ಯೆ ಇದೆಯಾ? ಈ ಸಮಸ್ಯೆಗೆ ಮುಖ್ಯ ಕಾರಣಗಳು ಯಾವುವು, ಹಾಗೆ ಇದಕ್ಕೆ ಏನು ಪರಿಹಾರ ನಾವು ಮನೆಯಲ್ಲೇ ಮಾಡ್ಕೊಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕೂದಲು ಉದುರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಅನುವಂಶೀಯತೆ ಒಂದು ಕಾರಣ ಆಗಿರುತ್ತೆ. ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳ ಏರುಪೇರಿನಿಂದನೂ ಕೂದಲು ಉದುರೋದು ಕಂಡುಬರುತ್ತದೆ. ಮೂರನೇದು, ಪರಿಸರ ಮಾಲಿನ್ಯವು ಒಂದು ಕಾರಣ ಆಗಿರುತ್ತದೆ. ಹಾಗೆ ಕೆಲವು ಮಹಿಳೆಯರಲ್ಲಿ ಹೆರಿಗೆಯ ನಂತರ ಕೂದಲು ಉದುರುವ ಸಮಸ್ಯೆಯು ಕಂಡುಬರುತ್ತದೆ. ಐದನೇದು, ಹಲವಾರು ಔಷಧಿಗಳ ದುಷ್ಪರಿಣಾಮದಿಂದಲೂ ಕೂದಲು ಉದುರೋದು ಕಂಡುಬರುತ್ತದೆ. ತಲೆಭಾಗದ ಚರ್ಮದಲ್ಲಿ ಏನಾದರೂ ಚರ್ಮವ್ಯಾಧಿ ಇದ್ದಾಗ, ಮಾನಸಿಕ ಒತ್ತಡವು ಹೆಚ್ಚಾದಾಗ, ಹಾಗೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಇದ್ದರೆ, ಜಿಂಕ್ ಅಂಶ ಕಮ್ಮಿ ಇದ್ದರೆ, ಬಯೋಟಿನ್ ಇನ್ನು ಮುಂತಾದ ಪೋಷಕಾಂಶಗಳ ಕೊರತೆ ಇದ್ದಾಗ ತಲೆ ಕೂದಲು ಉದುರೋದು ಸಹಜವಾಗಿ ಕಂಡುಬರುತ್ತದೆ. ತಲೆ ಕೂದಲು ಉದುರುವುದನ್ನು ನಿಲ್ಲಿಸಲು, ಹಾಗೆ ಸೊಂಪಾಗಿ ಬೆಳೆಯಲು ಮನೆಯಲ್ಲೇ ನಾನು ಹೇಗೆ ಒಂದು ಎಣ್ಣೆಯನ್ನು ತಯಾರಿಸೋದನ್ನು ತಿಳಿಸ್ಕೊಡ್ತೀನಿ. ಈ ಎಣ್ಣೆಯನ್ನು ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು: ಲೋಳೆಸರ 2 ಎಲೆ, ಹೆಸರುಕಾಳು 2 ಚಮಚ, ಮೆಂತ್ಯಕಾಳು 2 ಚಮಚ, ಬಿಳಿಯೆಳ್ಳು 2 ಚಮಚ, ತೆಂಗಿನೆಣ್ಣೆ 300 ml. ಇಲ್ಲಿಗೆ 2 ಲೋಳೆಸರದ ಎಲೆಯನ್ನು ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದುಕೊಂಡು ಕಟ್ ಮಾಡಿ ಇಟ್ಕೊಬೇಕು. ಈ ಲೋಳೆಸರದಲ್ಲಿ ವಿಟಮಿನ್ ಸಿ ಹಾಗೆ ವಿಟಮಿನ್ ಇ ಅನ್ನೋ ಕಂಟೆಂಟ್ ಇರುತ್ತೆ. ಹಾಗೆ ಇದರಲ್ಲಿ ಪ್ರೋಟಿಯೋಲಿಟಿಕ್ ಎನ್ಝೈಮ್ಸ್ ಅನ್ನೋದು ಇರೋದ್ರಿಂದ ಡೆಡ್ ಸ್ಕಿನ್ ಸೆಲ್ಸ್ ಸ್ಕಾಲ್ಪಲ್ಲಿರೋದನ್ನ ತೆಗೆದು ಹಾಗೆ ಹೇರ್ನ ಸ್ಮೂತಾಗಿ ಶೈನಿಯಾಗಿ ಇಡುತ್ತೆ. ಹಾಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ಥರ ಕಟ್ ಮಾಡಿ ಇಟ್ಕೊಬೇಕು. ಮೆಂತೆಯಲ್ಲಿ ಅಧಿಕವಾಗಿ ಪ್ರೋಟೀನ್ ಹಾಗೂ ನಿಕೋಟಿನಿಕ್ ಆ್ಯಸಿಡ್ ಹಾಗೆ ಪೊಟ್ಯಾಷಿಯಂ ಅನ್ನೋ ಅಂಶ ಇರೋದ್ರಿಂದ ಹೇರ್ ಫಾಲ್ನ ಪ್ರಿವೆಂಟ್ ಮಾಡುತ್ತೆ, ಡ್ಯಾಂಡ್ರಫ್ನೂ ಕಮ್ಮಿ ಮಾಡ್ತಾ ಬರುತ್ತೆ, ಹಾಗೆ ಬಿಳಿ ಕೂದಲು ಬೇಕಾಗೋದನ್ನ ತಪ್ಪಿಸುತ್ತೆ. ಹೆಸರುಕಾಳಲ್ಲಿ ಎಸೆನ್ಷಿಯಲ್ ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ವಿಟಮಿನ್ ಸಿ ಇರುತ್ತೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಕೂದಲಿಗೆ ಶೈನ್ ಕೊಡುತ್ತೆ, ಹಾಗೆ ಹೇರ್ ಫಾಲ್ನೂ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಬಿಳಿ ಎಳ್ಳುವಿನಲ್ಲಿ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಅನ್ನೋ ಕಂಟೆಂಟ್ ಇರುತ್ತೆ. ಇದು ಕೂದಲಿನ ಬುಡದಲ್ಲಿ ರಕ್ತ ಸಂಚಾರನ ಜಾಸ್ತಿ ಮಾಡಿ ಹೇರ್ ಫಾಲಿಕಲ್ನ ರೆಜ್ಯುನೇಟ್ ಮಾಡಿ ಕೂದಲು ಸೊಂಪಾಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ. ಈಗ ನಾನು ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಕೆಳಗಿನ ಲೇಯರ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಲೋಳೆಸರದ ತುಂಡುಗಳನ್ನು ಒಂದು ಲೇಯರಾಗಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದ್ರ ಮೇಲೆ 2 ಚಮಚದಷ್ಟು ಮೆಂತೆ ಕಾಳುಗಳನ್ನು ಈವನ್ ಆಗಿ ಅದರ ಮೇಲೆ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಳಿ. ಮೆಂತೆ ಹಾಕಿದ ಮೇಲೆ ಅದ್ರ ಮೇಲೆ ಪುನಃ ಅಲ್ವೆರದ ತುಂಡುಗಳನ್ನು ಮತ್ತೆ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ 2 ಚಮಚದಷ್ಟು ಹೆಸರು ಕಾಳನ್ನು ಆ ಅಲ್ವೆರದ ಲೇಯರ್ ಮೇಲೆ ಈವನಾಗಿ ಹಾಕ್ಕೊಳ್ಬೇಕು. ಅದ್ರ ಲೇಯರ್ ಮೇಲೆ ಪುನಃ ಅಲ್ವೆರದ ತುಂಡುಗಳನ್ನು ಈವನಾಗಿ ಸ್ಪ್ರೆಡ್ ಮಾಡಿ ಹಾಕ್ಕೊಬೇಕು. ನಂತರ ಆ ಅಲ್ವೆರ ಲೇಯರ್ ಮೇಲೆ ಬಿಳಿ ಎಳ್ಳುನ 2 ಚಮಚದಷ್ಟು ಸ್ಪ್ರೆಡ್ ಮಾಡಿ ಹಾಕ್ಕೊಬೇಕು. ಮತ್ತೆ ಪುನಃ ಆ ಎಳ್ಳಿನದು ಲೇಯರ್ ಮೇಲೆ ಅಲ್ವೆರ ತುಂಡುಗಳನ್ನು ಈವನಾಗಿ ಹಾಕ್ಕೊಬೇಕು. ಇದೆಲ್ಲ ಸಾಮಗ್ರಿಗಳು ನಿಮಗೆ ಮನೆಯಲ್ಲೇ ಸಿಗೋದ್ರಿಂದ ನೀವು ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ನೀವು ಈ ಎಣ್ಣೆನ ಉಪಯೋಗಿಸ್ಬೋದು. ಈ ಥರ ಎಲ್ಲ ಹಾಕಿ ಆದಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು 4-5 ದಿನ ಇಟ್ಬಿಡಿ. ಅಲ್ಲಿ ಒಳಗಿರೋ ಅಲ್ವೆರ ರಸದಿಂದನೇ ಅದು ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಧ್ಯದಲ್ಲಿ ಒಂಚೂರು ಮುಚ್ಚಳನ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೆಯದು. 5 ದಿನ ನಂತರ ಈ ಥರ ನಿಮಗೆ ಕಾಣಸಿಗುತ್ತೆ, ಎಲ್ಲ ಮೊಳಕೆ ಬಂದಿರುತ್ತೆ ನೋಡಿ. ಸೊ ಇದರ ನಂತರ ನೀವು ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಬಿಡಿ. ಬೌಲಿಗೆ ಶಿಫ್ಟ್ ಮಾಡಿದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟು ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಎಣ್ಣೆ ಹೇಗೆ ತಯಾರು ಮಾಡೋದಂತ ನೋಡುವ. ಇಲ್ಲಿ ಬಿಸಿಗಿಟ್ಟು ಅದಕ್ಕೆ 300 ml ಅಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಬಿಸಿ ಮಾಡಿ. ಬಿಸಿ ಆದ ನಂತರ ಅದಕ್ಕೆ ನಾವು ಮಾಡ್ಕೊಂಡಿರೋ ಪೇಸ್ಟ್ನ ಹಾಕಿ ಪಾಕ ಮಾಡೋಕ್ಕೆ ಶುರು ಮಾಡಬೇಕು. ಅಡಿ ಹತ್ತಕ್ಕೆ ಬಿಡಬಾರ್ದು, ಅದನ್ನು ಹಾಗೆ ಕೈಯಲ್ಲಿ ತಿರುಗಿಸ್ತಾ ಇರಬೇಕು. 10 ನಿಮಿಷದ ನಂತರ ನಿಮಗೆ ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಫೇನ್ ಓದ್ದರೆ ತೈಲ ಪಾಕ ಲಕ್ಷಣ. ಇದು ಈ ಥರ ನೊರೆ ಬರ್ತಾ ಇದ್ದರೆ ಪಾಕ ಆಗ್ತಾ ಇದೆ ಅಂತ ಅರ್ಥ. ಇದನ್ನು ನೀವು ಹೀಗೆ ಕೈಯಾಡಿಸ್ತಾ ಇರಬೇಕು.
ನಮ್ಮನೆಯಲ್ಲಿ ಶಂಖಪುಷ್ಪ ಇತ್ತು ನಂದು ಎರಡಿತ್ತು ಅದನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಇದ್ದರೆ ಹಾಕಬಹುದು ಕಲರ್ ಬರುತ್ತೆ ಅಂತ ಹೇಳಿ ಸೋ ಇದನ್ನ ನೀವು ಬೇಕಾದ್ರೆ ಒಂದು ಲೈಟ್ ಬ್ಲೂ ಟಿಂಚ್ ಬರುತ್ತೆ ಜಾಸ್ತಿ ಹಾಕಿದ್ರೆ ಸೋ ಬೇಕಾದ್ರೆ ಹಾಕೋಬಹುದು ಬೇಕಿಲ್ಲ ಅಂದ್ರೆ ಬೇಡ ತೊಂದರೆ ಇಲ್ಲ ಸೋ ಇದನ್ನ ಸ್ವಲ್ಪ ಕುದಿಯಕ್ಕೆ ಬಿಡಿ 20 ನಿಮಿಷ ಆದ ನಂತರ ಅದನ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಅದನ್ನ ನೀವು ಒಂದು ಫಿಲ್ಟರ್ ಯೂಸ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳಿ ಎಣ್ಣೆನ ಈ ಎಣ್ಣೆನ ನೀವು 2 ದಿನಕ್ಕೆ ಒಂದ ಸತಿ ಕೂದಲು ಬುಡಕ್ಕೆ ಹಚ್ಚಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಬಿಟ್ಬಿಡಿ ಇದನ್ನ ಕ್ರಮೇಣವಾಗಿ 3 ರಿಂದ 4 ವಾರ ಯೂಸ್ ಮಾಡಬೇಕು ಸೋ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಒಂದು ನೆನಪಿಡಿ ನಿಮಗೆ ತಲೆ ಕೂದಲು ಉದುರೋದಕ್ಕೆ ಯಾವ ಕಾರಣ ಅನ್ನೋದು ಮುಖ್ಯ ಆಗಿರುತ್ತೆ ಈ ಎಣ್ಣೆನ ನೀವು ಜನರಲ್ ಬೇಸಿಸ್ ಅಲ್ಲಿ ಯೂಸ್ ಮಾಡಬಹುದು ಒಂದು ವೇಳೆ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಏನು ಕಾರಣ ಅನ್ನೋದನ್ನ ನಾನು ಫಸ್ಟ್ ಆಗಿ ಹೇಳಿದಿನಲ್ಲ ಅದನ್ನ ನೀವು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಔಷಧಿಯನ್ನು ತೆಗೆದುಕೊಳ್ಳೋದು ಉತ್ತಮ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರೋ ರೆಸಿಪಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು